ಕಲಬುರಗಿಯಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ಭಾರಿ ಜೋರಾಗಿ ನಡೆಯತಾ ಇದೆ ಯಾತ್ರೆ ಈಗ ಭಾರಿ ಅಲ್ಲಿರುವಂತ ಸಾಕಷ್ಟು ಜನ ಸೇರಿದ್ದಾರೆ ಹಾಗಾಗಿ ಜನಸ್ತೋಮದೊಂದಿಗೆ ಈ ಬಿಜೆಪಿ ಯಾತ್ರೆ ನಡೆಯತಾ ಇದೆ ಕಲಬುರಗಿಯಲ್ಲಿ ಕಲಬುರಗಿಯಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ಜೋರಾಗಿ ಸದ್ದು ಮಾಡ್ತಾ ಇದೆ ಭಾರಿ ಜನಸ್ತೋಮದೊಂದಿಗೆ ಬಿಜೆಪಿ ಯಾತ್ರೆ ನಡೆಯತಾ ಇದೆ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ನೂಕು ನುಗ್ಗಲು ಕೂಡ ಆಗಿದೆ ಜನರನ್ನು ನಿಯಂತ್ರಿಸಲು ಪೊಲೀಸರು ಕೂಡ ಸಾಹಸ ಪಟ್ಟಿದ್ದಾರೆ ನಗರದ ಬಂಬು ಬಜಾರ್ ಪ್ರದೇಶದಲ್ಲಿ ಈ ಒಂದು ನೂಕು ನುಗ್ಗಲು ನಡೆದಿರುವಂತದ್ದು ಸೋ ಹಾಗಾಗಿ ಚುನಾವಣೆಗೆ ಕೆಲವು ದಿನಗಳು ಮಾತ್ರ ಬಾಕಿ ಇರುವಂತ ಸಂದರ್ಭದಲ್ಲಿ ಅಂತರ ಶಕ್ತಿ ಪ್ರದರ್ಶನ ಮೂರು ಪಕ್ಷದ ಕಡೆಯಿಂದ ನಡೆಯತಾ ಇದೆ ಅದರಲ್ಲೂ ಕೂಡ ಕಲಬುರಗಿಯಲ್ಲಿ ಇವತ್ತು ಬಿಜೆಪಿ ಕಡೆಯಿಂದ ನಡೆಯತಾ ಇರುವಂತ ಶಕ್ತಿ ಪ್ರದರ್ಶನ ಇದು ಹಾಗಾಗಿ ಅಲ್ಲಿರುವಂತ ಆಕಾಂಕ್ಷಿಗಳು ಜನರನ್ನು ಸೇರಿಸಿದ್ದಾರೆ ಭಾರಿ ಜನಸ್ತೋಮದೊಂದಿಗೆ ಬಿಜೆಪಿ ಯಾತ್ರೆ ನಡೆದಿದೆ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ನೂಕು ನುಗ್ಗಲು ನಡೆದಿದ್ದಾರೆ ಸೋ ಜನರನ್ನು ನಿಯಂತ್ರಿಸಲು ಅಲ್ಲಿ ಪೊಲೀಸರು ಕೂಡ ಹರಸಾಹಸನ ಪಟ್ಟಿದ್ದಾರೆ ದೃಶ್ಯಾವಳಿಯಲ್ಲಿ ಕೂಡ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಅಲ್ಲಿ ಜನ ಸೇರಿದ್ದಾರೆ ಅಂತ ಹೇಳಿ ಜನರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ ನಗರದ ಬಂಬು ಬಜಾರ್ ಪ್ರದೇಶದಲ್ಲಿ ನೂಕು ನುಗ್ಗಲು ನಡೆದಿರುವಂತದ್ದು ಬಿಜೆಪಿ ಉತ್ತರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳಿಂದ ನಡೆಯತಾ ಇರುವಂತ ಶಕ್ತಿ ಪ್ರದರ್ಶನ ಇದು ಶಿವಕಾಂತ ಮಹಾಜನ್ ಜೊತೆಗೆ ಚಂದು ಪಾಟೀಲ್ ಅವರಿಂದ ಈ ಒಂದು ಶಕ್ತಿ ಪ್ರದರ್ಶನ ನಡೆಯತಾ ಇದೆ ಬಿಜೆಪಿ ಕಡೆಯಿಂದ ಸೋ ಬೃಹತ್ ಫ್ಲೆಕ್ಸ್ ಜೊತೆಗೆ ಹೂವಿನ ಹಾರ ಹಾಕುವ ಮುಖಾಂತರ ಜೋರಾಗಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಈ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡಲಿಕ್ಕೆ ಬಿಜೆಪಿ ನಾಯಕರಿಗೆ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇರುವಂತದ್ದು ಅಲ್ಲಿರುವಂತ ಆಕಾಂಕ್ಷಿಗಳು ಅಂದ್ರೆ ಚುನಾವಣೆಗೆ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇರುವಂತ ಸಂದರ್ಭದಲ್ಲಿ ಪಕ್ಷ ಸಂಘಟನೆ ಮಾಡುವಂತದ್ದು ಜನರತ್ರ ಹೋಗಿ ಬೇಡಿಕೆಗಳನ್ನು ಇಡುವಂತದ್ದು ಜೊತೆಗೆ ತಮ್ಮ ಸಾಧನೆಗಳನ್ನು ಇಟ್ಕೊಂಡು ಜನರ ಜೊತೆ ಹೋಗುವಂತ ಕೆಲಸವನ್ನ ಈಗ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಕೇವಲ ಬಿಜೆಪಿ ನಾಯಕರು ಅಷ್ಟೇ ಅಲ್ಲ ಬಹುತೇಕ ಎಲ್ಲಾ ಪಕ್ಷದ ನಾಯಕರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಸಮಯ ಇಲ್ಲ ಸೋ ಹಾಗಾಗಿ ನೋಡ್ತಾ ಇದೀವಿ ನಾವು ಯಾವ ರೀತಿಯಾಗಿ ಜನರನ್ನ ಸೇರಿಸಿದ್ದಾರೆ ಅಂತ ಹೇಳಿ ಕಲಬುರಗಿಯಲ್ಲಿ ಇದು ಸೋ ಜನರನ್ನ ನಿಯಂತ್ರಿಸಲು ಕೂಡ ಈಗ ಪೊಲೀಸರು ಹರಸಾಹಸ ಪಡಬೇಕಾಯಿತು ನಗರದ ಬಂಬು ಬಜಾರ್ ಪ್ರದೇಶದಲ್ಲಿ ನೂಕು ನುಗ್ಗಲು ನಡೆದಿದೆ ನೋಡಿ ಈ ಒಂದು ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರು ಕೂಡ ಬಂದಿದ್ದಾರೆ ಶೋಭಾ ಕರಂಬ್ಲಾಜೆ ಇದ್ದಾರೆ ಜಗದೀಶ್ ಶೆಟ್ಟರ್ ಅವರು ಕೂಡ ಬಂದಿದ್ದಾರೆ ಶ್ರೀರಾಮುಲು ಅವರು ಕೂಡ ಇದ್ದಾರೆ ಸೋ ಈ ಕಾರ್ಯಕ್ರಮಕ್ಕೆ ದಿಗ್ಗಜ ನಾಯಕರು ಕೂಡ ಎಂಟ್ರಿ ಆಗಿದ್ದಾರೆ ಹಾಗಾಗಿ ಸಹಜವಾಗಿ ಲಕ್ಷಾಂತರ ಜನ ಅಲ್ಲಿ ಸೇರಿದ್ದಾರೆ ನಿರಂತರವಾಗಿ ಇನ್ನೇನು ಕೆಲವೇ ಕೆಲವು ದಿನಗಳು ಮಾತ್ರ ಇರುವಂತ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರ ಅಂತ ಜೋರಾಗಿ ನಡೆಯತಾ ಇದೆ ಮತದಾರರನ್ನ ಯಾವ ರೀತಿಯಾಗಿ ಸೆಳೆಯಬೇಕು ಅದೆಲ್ಲ ಪ್ರಯತ್ನವನ್ನ ಮೂರು ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ ಸೋ ಅದೇ ರೀತಿಯಾಗಿ ಇವತ್ತು ಬಿಜೆಪಿ ಯಾವ ರೀತಿಯಾಗಿ ಜನವನ್ನ ಸೇರಿಸಿದ್ದಾರೆ ನೋಡಿ ದೃಶ್ಯಾವಳಿಯಲ್ಲಿ ಕೂಡ ನಾವು ಗಮನಿಸ್ತಾ ಇದ್ದೀವಿ ಸಾಕಷ್ಟು ಜನ ಇದ್ದಾರೆ ಅಲ್ಲಿ ಶ್ರೀರಾಮುಲು ಕೂಡ ಬಂದಿದ್ದಾರೆ ಶೋಭಾ ಕರಂಬ್ಲಾಜೆಯವರು ಕೂಡ ಇದ್ದಾರೆ ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಅಲ್ಲಿರುವಂತ ಟಿಕೆಟ್ ಆಕಾಂಕ್ಷಿಗಳು ಸೇರಿಸಿರುವಂತ ಜನ ಯಾವ ರೀತಿಯಾಗಿ ಬಂದಿದ್ದಾರೆ ಅಂತ ಹೇಳಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ